ಯಾಕೋ ಇತ್ತೀಚೆಗೆ ಲವ್ ರಿಜೆಕ್ಟ್ ಮಾಡೋ ಕೊಡೋ ಪನಿಷ್ಮೆಂಟ್ ಗಿಫ್ಟ್ ತರ ಆಗೋಗಿದೆ ನಂತರ ರಾಜ್ಯದಲ್ಲಿ ಸಾಲು ಸಾಲಾಗಿ ಪೊಲೀಸರ ಕಾನೂನಿನ ಭಯ ಇಲ್ಲದೆ ಮರ್ಡರ್ಗಳು ಆಗ್ತಾನೆ ಇದೆ ಆಕೆ ತಂದೆ ತಾಯಿ ಇಲ್ಲದೆ ಅಜ್ಜಿಯ ಮಡಿಲಲ್ಲಿ ಬೆಳೆದ ತಬ್ಬಲಿ ಮಗು ಎಲ್ಲಾ ಹುಡುಗಿಯರಂತೆ ಗಗನದೆತ್ತರಕ್ಕೆ ಕನಸನ್ನ ಕಟ್ಕೊಂಡಿದ್ದ ಅಮಾಯಕಿ ಅಂಜಲಿಗೆ ಗಿರೀಶ ಅಂತ್ಯ ಕಾಣಿಸ್ಬಿಟ್ಟಿದ್ದಾನೆ ಇದೇ ಈ ಹೊತ್ತಿನ ಸ್ಪೆಷಲ್ ರಕ್ತಾಂಜಲಿ ಮೋಡರ್ ಸೀಕ್ರೆಟ್ ನಾಂಡಾಯನ ನೇಹಾ ಹಿರೇಮಠ್ ಕೊಲೆಯ ಸುದ್ದಿ ಮಾಸುವ ಮುನ್ನವೇ ಮತ್ತೊಂದು ಹುಡುಗಿಯ ರುಂಡಕ್ಕೆ ತಲವಾರು ಹಠಾಸ ಮೆರೆದಿತ್ತು ನಡ್ಕೊಂಡು ಬರ್ತಾ ಇದ್ದ ನೇಹಾ ಒಟ್ಟೆಗೆ ರಾಜಾರೋಷವಾಗಿ ಚೂರಿಯಿಂದ ಚುಚ್ಚಿಕೊಂಡಿದ್ರೆ ಇನ್ನೊಂದು ಕಡೆ ಕೊಡಗಿನಲ್ಲಿ ಆಗ ತಾನೇ ಎಸ್ ಎಲ್ ಸಿ ಪಾಸ್ ಆಗಿದ್ದ ಮುಗ್ಧೆ ಮೀನಾಳ ರುಂಡ ಚೆಂಡಾಡಿತ್ತು ಅಮಾನುಷ ಕ್ರೂರ ಮರ್ಡರ್ ಮತ್ತೆ ಹುಬ್ಬಳ್ಳಿಯಲ್ಲೇ ನಡೆದೋಗಿದೆ ಮರಗಿದ್ದ ಅಂಜಲಿ ದೇಹಕ್ಕೆ ಗಿರೀಶ ಕತ್ತಿಯಲ್ಲಿ ಕೊಚ್ಚಿಬಿಟ್ಟಿದ್ದ ಈ ಎಲ್ಲಾ ಕೊಲೆಗೂ ಕಾರಣ ಒಂದೇ ಲವ್ ಬ್ಲೈಂಡ್ ಲವ್ ಬೆಳಕಿಗೆ ಬಂದ ಎಲ್ಲಾ ಪ್ರಕರಣದಲ್ಲೂ ಬಲಿಯಾಗಿದ್ದು ಮಾತ್ರ ಹೆಣ್ಣು ಜೀವಗಳು ಅನ್ನೋದು ಮಹಾದುರಂತ ಅಂಜಲಿ ರಕ್ತಕ್ಕಾಗಿ ಹಪಹಪ್ಪಿಸುತ್ತಿದ್ದ ಗಿರೀಶನ ಮನಸ್ಸಿಗೆ ಅಂಟಿಕೊಂಡಿತ್ತು ಆಸೆ ಮೋಹ ಅನ್ನೋ ದೈತ್ಯ ರೋಗ ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಕೇಳಿ ನೀನು ನನ್ನನ್ನ ಲವ್ ಮಾಡಬೇಕು ನಾನು ಕರೆದಾಗಲೆಲ್ಲ ನನ್ನ ಜೊತೆಗೆ ಬರಬೇಕು ಇಲ್ವಾದಲ್ಲಿ ನೇಹಾಳನ್ನ ಕೊಲೆ ಮಾಡಿದ ರೀತಿಲೇ ನಿನ್ನನ್ನು ಕೊಲೆ ಮಾಡ್ತೀನಿ ಎಂದು ಬೆದರಿಕೆ ಹಾಕಿದ್ದ ಪಾಗಲ್ ಪ್ರೇಮಿ ಅಂಜಲಿಯನ್ನ ಚಾಕುವಿನಿಂದ ರಕ್ತ ಪಿಪಾಸುವಿನಂತೆ ಚುಚ್ಚಿ ಚುಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಹೌದು ಹುಬ್ಬಳ್ಳಿಯಲ್ಲಿ ಕಳೆದ ಕೆಲವು ದಿನಗಳಿಂದಷ್ಟೇ ಕಾಲೇಜು ವಿದ್ಯಾರ್ಥಿನಿ ನೇಹಾಳನ್ನ ಆಕೆಯ ಸ್ನೇಹಿತ ಫಯಾಜ್ ಭೀಕರವಾಗಿ ಚಾಕು ಇರಿದು ಕೊಲೆ ಮಾಡಿದ್ದ ಈ ಘಟನೆಯ ನಂತರ ಇಡೀ ಹುಬ್ಬಳ್ಳಿ ನಗರದ ಜನತೆ ಬೆಚ್ಚಿ ಬಿದ್ದಿತ್ತು ಈ ಘಟನೆಯಿಂದ ಜನರು ಇನ್ನೂ ಕೂಡ ಹೊರಬಂದಿಲ್ಲ ಜೊತೆಗೆ ನೇಹಾಳನ್ನ ಕೊಲೆ ಮಾಡಿದ ಆರೋಪಿಗೆ ಶಿಕ್ಷೆ ಕೂಡ ಆಗಿಲ್ಲ ಅದು ಬೇರೆ ವಿಷಯ ಬಿಡಿ ಅಂಥದ್ರಲ್ಲಿ ನೇಹಾ ಮರ್ಡರ್ ತರಾನೆ ಮತ್ತೊಬ್ಬ ವಿದ್ಯಾರ್ಥಿನಿ ಅಂಜಲಿಯ ಮನೆಗೆ ನುಗ್ಗಿ ಭೀಕರವಾಗಿ ಚಾಕು ಚುಚ್ಚಿ ಕೊಲೆ ಮಾಡಿದ್ದಾನೆ ಅಂಜಲಿ ವಯಸ್ಸಾದ ಅಜ್ಜಿ ಇಬ್ಬರು ಸಹೋದರಿಯರೊಂದಿಗೆ ತನ್ನೆಲ್ಲ ನೋವನ್ನ ಮರೆತು ಕ್ಯಾಟ್ರಿಂಗ್ ಕೆಲಸ ಮಾಡಿ ಬದುಕ್ತಾ ಇದ್ದ ಜೀವ ಅದು ಗಿರೀಶ್ ಸಾವಂತ್ ಮನೆ ಕಳ್ಳತನ ಹಾಗೂ ಬೈಕ್ ಕಳ್ಳತನ ಪ್ರಕರಣಗಳಲ್ಲಿ ನಿಸ್ಸೀಮನಿತಾ ಕಳ್ಳತನದ ಕೇಸಿನಲ್ಲಿ ಪೊಲೀಸರ ಅತಿಥಿ ಆತನ ಹಿಸ್ಟ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಅದರಲ್ಲೂ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಇಪ್ಪತ್ತು ವರ್ಷದ ಅಂಜಲಿ ಇಪ್ಪತ್ತೊಂದು ವರ್ಷದ ಗಿರೀಶ್ ಸಾವಂತ್ ಇಬ್ರು ಕೂಡ ಕ್ಲಾಸ್ ಮೇಟ್ಸ್ ಗೂಳಿಯಂತಾಗಿದ್ದ ಗಿರೀಶ್ ಅದು ಮೇ ಐದು ಬೆಳಗಿನ ಜಾವ ಐದು ಮೂವತ್ತು ಹುಬ್ಬಳ್ಳಿ ನಗರದ ವೀರಾಪುರ ಓಡಿಯಲ್ಲಿರುವ ತನ್ನ ಮನೆಯ ಪಡಸಾಲೆಯಲ್ಲಿ ನೆಮ್ಮದಿಯಿಂದ ಮಲಗಿದ್ದ ಅಂಜಲಿಯ ಮನೆಗೆ ಗಿರೀಶ ಗೂಳಿಯಂತೆ ನುಗ್ಗಿದ್ದಾನೆ ಮನೆಗೆ ನುಗ್ಗಿದ್ದ ಸೈತಾನ್ ಸಾವಂತ ಮನೆಯ ತುಂಬೆಲ್ಲ ಎಳದಾಡಿ ಚಾಕುವಿನಿಂದ ಇರಿದಿದ್ದಾನೆ ಮನೆಯ ಪಡಸಾಲೆಯಲ್ಲಿ ಅಂಜಲಿಗೆ ಚಾಕು ಹಾಕಿದ್ದ ಗಿರೀಶ ಬಳಿಕ ಕುತ್ತಿಗೆ ಹಿಡಿದು ಗೋಡೆಯತ್ತ ಎಳ್ಕೊಂಡು ಹೋಗಿ ಹೊಟ್ಟೆಯ ಭಾಗಕ್ಕೆ ಚಾಕುವಿನಿಂದ ಚುಚ್ಚಿದ್ದಾನೆ ಅಲ್ಲಿಂದ ಅಡುಗೆಯ ಮನೆಗೆ ಎಳೆದೊಯ್ದು ಮನಸ್ಸೋ ಇಚ್ಛೆ ಅಂಜಲಿಯ ಎದೆ ಹೊಟ್ಟೆ ಬೆನ್ನು ಕುತ್ತಿಗೆ ತಲೆ ಸೇರಿದಂತೆ ವಿವಿಧ ಭಾಗಗಳಿಗೆ ಮನಸ್ಸೋ ಇಚ್ಛೆ ಚಾಕುವಿನಿಂದ ರಕ್ಕಸನ ಹಾಗೆ ಬರ್ಬರವಾಗಿ ಚುಚ್ಚಿದ್ದಾನೆ ಇನ್ನು ಅಂಜಲಿ ಕೂಗೋದಕ್ಕೂ ಕೂಡ ಆಗದಂತೆ ಬಾಯಿಯನ್ನ ಬಿಗಿಯಾಗಿ ಮುಚ್ಚಿ ತನಗಿಷ್ಟ ಬಂದ ಹಾಗೆ ಚುಚ್ಚಿ ಚುಚ್ಚಿ ಆಕೆಯ ಅಜ್ಜಿ ಹಾಗೂ ಇಬ್ಬರು ಸಹೋದರಿಯರ ಮುಂದೆಯೇ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ನಂತರ ರಕ್ತದ ಮಡುವಿನಲ್ಲಿ ಅಂಜಲಿ ಸಾವು ಬದುಕಿನ ನಡುವೆ ಒದ್ದಾಡ್ತಾ ಇದ್ರು ಕೂಡ ನಿಷ್ಕರುಣಿ ಗಿರೀಶ ಅಲ್ಲಿಂದ ಆಕೆಯನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಮೊಮ್ಮಗಳು ಅಂಜಲಿ ಮಾತ್ರ ಶವವಾಗಿದ್ದಾಳೆ ಮೊದಲೇ ಕೊಲೆಯ ಸುಳಿವು ಕೊಟ್ಟಿದ್ದ ಗಿರೀಶ ಗಿರೀಶ್ ಸಾವಂತನದ್ದು ಹೇಳಿಕೊಳ್ಳುವಂತಹ ಒಳ್ಳೆಯ ಕ್ಯಾರೆಕ್ಟರ್ ಏನಲ್ಲ ಮೊದಲೇ ಮನೆ ಕಳ್ಳತನದಲ್ಲಿ ಪೊಲೀಸರಿಗೆ ನೆಂಟನಾಗಿದ್ದ ಈತ ಅಂಜಲಿಯನ್ನ ತನ್ನೊಂದಿಗೆ ಬಲವಂತವಾಗಿ ಕರೆದೊಯ್ಯಲು ಪ್ರಯತ್ನ ಮಾಡಿದ್ದ ಕೆಲವು ದಿನಗಳ ಹಿಂದೆ ಮೈಸೂರ್ಗೆ ಹೋಗೋಣ ಬಾ ಎಂದು ಅಂಜಲಿಗೆ ಕರೆದು ಧಮ್ಕಿ ಕೂಡ ಹಾಕಿದ್ದ ಜೊತೆಗೆ ನೀನು ನನ್ನ ಜೊತೆ ಬರ್ದೇ ಇದ್ರೆ ನೇಹಾಳನ್ನ ಫಯಾಜ್ ಕೊಲೆ ಮಾಡಿದ ರೀತಿಯಲ್ಲಿಯೇ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಆರೋಪಿ ಗಿರೀಶ ಬೆದರಿಕೆ ಹಾಕಿದ್ದ ಅಂಜಲಿ ಈ ಘಟನೆಯ ಬಗ್ಗೆ ತನ್ನ ಅಜ್ಜಿಯ ಬಳಿ ಹೇಳ್ಕೊಂಡಿದ್ಲು ಆಗ ಭಯಗೊಂಡ ಅಂಜಲಿಯ ಅಜ್ಜಿ ಗಂಗಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ತೆರಳಿ ಮೊಮ್ಮಗಳು ಅಂಜಲಿ ಜೀವಕ್ಕೆ ಅಪಾಯ ಇದೆ ಮೊಮ್ಮಗಳನ್ನ ಗಿರೀಶ್ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ ನೀವು ಆತನಿಗೆ ಬುದ್ಧಿ ಹೇಳಿ ನನ್ನ ಮೊಮ್ಮಗಳನ್ನ ರಕ್ಷಣೆ ಮಾಡಬೇಕು ಎಂದು ಮನವಿ ಮಾಡ್ಕೊಂಡಿದ್ಲು ಆದ್ರೆ ಪೊಲೀಸರು ಅವನೇನೋ ಸುಮ್ನೆ ಹೇಳಿರ್ತಾನೆ ಕೊಲೆ ಮಾಡುವುದೆಲ್ಲ ಹುಡುಗಾಟಕ್ಕೆ ಅಲ್ಲ ನಿನ್ನ ಕನಸಿಗೆ ಬಂದಿರುವುದನ್ನೆಲ್ಲ ಮೂಢನಂಬಿಕೆಗಳನ್ನೆಲ್ಲ ತಂದು ಹೇಳಬೇಡ ಹೋಗು ಎಂದು ಬೈದ್ ಕಳಿಸಿದ್ದಾರೆ ಎಷ್ಟೇ ಹೇಳಿದ್ರು ಎಷ್ಟೇ ಬೇಡ್ಕೊಂಡ್ರು ಕೂಡ ರಕ್ಷಣೆ ಸಿಗ್ಲೇ ಇಲ್ಲ ಇಲ್ಲಿ ಕಾಯೋ ಕೈಗಳೇ ಕೊಲ್ಲೋದಕ್ಕೆ ಮುಂದಾಗಿದ್ವು ಅಂದ್ರು ತಪ್ಪಾಗೋದಿಲ್ಲ ಗಿರೀಶನ ಭಯದಿಂದಲೇ ಅಂಜಲಿ ಕುಟುಂಬ ಪ್ರತಿನಿತ್ಯವೂ ಕೂಡ ಜೀವನ ಸಾಗಿಸ್ತಾ ಇದ್ರು ಇನ್ನು ಅಂಜಲಿ ಕೂಡ ಗಿರೀಶನ ಕೈಗೆ ಒಬ್ಬಂಟಿಯಾಗಿ ಸಿಗದೆ ಗುಂಪಿನಲ್ಲೇ ಓಡಾಡ್ತಾ ಇದ್ಲು ಆದ್ರೆ ಏನ್ ಮಾಡೋದು ಹಾಳ ಅಣೆ ಬರಹನ ಬದಲಾಯಿಸೋದಕ್ಕಾಗೋದಿಲ್ಲ ನಸುಕಿನ ಮುಂಜಾನೆ ಮನೆ ಒಳಗೆ ನುಗ್ಗಿ ಅಂಜಲಿಗೆ ಶ್ರದ್ಧಾಂಜಲಿ ಫಿಕ್ಸ್ ಮಾಡ್ಬಿಟ್ಟಿದ್ದಾನೆ ಗಿರೀಶ ನಿನ್ನ ಜೊತೆ ಮೈಸೂರಿಗೆ ಬರ್ಲಿಲ್ಲ ಅಂದ್ರೆ ನಿನ್ನ ಕೊಯ್ಲೆ ಮಾಡ್ಯಾರ ಮಾಡ್ತೀನಿ ಇಲ್ಲಾಂದ್ರೆ ಗಾಡಿ ಒಳಗೆ ಹಾಕ್ತೀನಿ ನಿರಂಜಿ ಮಗಳನ್ನ ಹಂಗ ಮಾಡ್ಯಾರ ನೋಡ ಹಂಗ ಮಾಡ್ತೇನೆ ಮತ್ತು ಬಂದಿ ಚಲೋ ಆತಂದ್ರೆ ಇಲ್ಲ ನಮ್ಗೆ ಎರಡು ತಿಂಗ್ಗೆರ ಅದಾರ ನಮ್ಮಮ್ಮದಳ ನಾ ಎಲ್ಲಿಗೆ ಬರೋದಿಲ್ಲ ಅಂತಂತ ಅನ್ಲಂತರಿ ಅದು ಬಂದು ಇಲ್ಲಿ ಹೇಳಿದೆ ರೀ ನಾನು ಈ ಮೇಡಮ್ ಅವ್ರಿಗೆ ಹೇಳಿದೆ ರೀ ಮೂಡ್ ನಂಬಿಕೆ ಅಂದ್ರೆ ಇವ್ರು ಫೋನ್ ತೋರ್ಸಕ್ಕೆ ಬಂದಾಗ ನನ್ನ ಮೊಮ್ಮಗಳು ಫೋನ್ ಕೊಟ್ಟ ಕಸ್ರಿ ಹಿಂಗೆ ರೀ ನನ್ನ ಮೊಮ್ಮಗಳು ಎರಡು ಯಾತ್ರೆ ಆಕಿ ಹೊರಗೆ ಬಿದ್ದೆ ನಾಳೆ ಗಂಟೆಗೆ ಆಕಿ ಬಂದು ಮತ್ತೆ ಕರ್ಕೋಬೇಡ ಕರ್ಕೊಬೇಡಂದ್ರೆ ನಾನು ಜಾಪಾನ ಮಾಡೀನಿ ತಂದಿಲ್ಲ ತಾಯಿಲ್ಲ ಅಣ್ಣ ಇಲ್ಲ ತಮ್ಮ ಅಂತ ಮನ್ಯಾಗ ಇಟ್ಕಂಡು ನಿನ್ನೆ ಇದ್ದಿ ಬಿದ್ದಿ ಹೇಳೇನ್ ರೀ ಎಲ್ಲ ಕರಿಸಿ ಅವನಿಗೆ ಮೊದಲು ಮೊದಲು ಏನಾದರು ನೋಡಿರಿ ಅವ ಈಜಾನವ ಇನ್ನಾರವ ಅವ ಮಾಡಿದ ಆಟ ಇದು ಅವನ ಅವನು ಕೂಡಿ ಕರಿ ನೀರು ಕಡ್ಸಬೇಕು ರೀ ಈಜಾನ ರವನ ಈಜಾನ ಅವನ ಈ ಸವಾನ ರೀ ಸಿಗ್ಜಿ ಆಗ್ಬೇಕು ರೀ ಸಿಗ್ಜಿ ಆರೋಪಿ ಸಿಕ್ಕಿ ಬಿದ್ದಿದ್ದು ಹೇಗೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಪ್ರಕರಣದ ಆರೋಪಿ ಗಿರೀಶ ಆಲಿಯಾಸ್ ವಿಶ್ವನನ್ನ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಮಾಡಿದ ಬಳಿಕ ಗಿರೀಶ ಓಡಿ ಹೋಗುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎಂದು ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ ಅಂಜಲಿ ಕೊಲೆ ಆರೋಪಿ ಗಿರೀಶ್ ಸಾವಂತ್ ಕೊಲೆ ಮಾಡಿ ಪರಾರಿಯಾಗುವಾಗ ಸಾರ್ವಜನಿಕರೊಂದಿಗೆ ಕಿರಿಕು ಮಾಡಿಕೊಂಡಿದ್ದಾನೆ ರೈಲಿನಲ್ಲಿ ಪ್ರಯಾಣಿಸುವ ವೇಳೆ ಮಹಿಳಾ ಪ್ರಯಾಣಿಕರೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ನಂತೆ ಇದರಿಂದ ಸಾರ್ವಜನಿಕರು ಆರೋಪಿ ನನ್ನ ಹಿಡಿದು ಚಲಿಸಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈ ವೇಳೆ ಜನರಿಂದ ತಪ್ಪಿಸಿಕೊಳ್ಳಲು ಆರೋಪಿ ಚಲಿಸುವ ರೈಲಿನಿಂದ ಜಿಗಿದಿದ್ದಾನಂತೆ ತಲೆಗೆ ಪೆಟ್ಟಾದ್ದರಿಂದ ಖದೀಮ ಗಿರೀಶ ಈಸಿಯಾಗಿ ಸಿಕ್ಬಿದಿದ್ದಾನೆ ಒನ್ ಸೈಡ್ ಲವ್ ಹುಬ್ಬಳ್ಳಿಯಲ್ಲಿ ಕಳೆದ ತಿಂಗಳು ನೇಹಾ ಈರೆಮಠ್ ಕೊಲೆ ಪ್ರಕರಣ ನಡೆದಿತ್ತು ಇದಕ್ಕೆ ಪೂರಕವಾಗುವಂತೆ ಇನ್ನೊಂದು ಉದಾಹರಣೆ ಅಂದ್ರೆ ಅಂಜಲಿ ಹತ್ಯೆ ನಡೆದಿದೆ ಈ ಎರಡು ಪ್ರಕರಣಗಳಲ್ಲೂ ಏಕಮುಖ ಪ್ರೇಮ ಅಂದ್ರೆ ಒನ್ ಸೈಡ್ ಲವ್ ಅನ್ನೋದು ಪ್ರಮುಖ ವಿಷಯ ಹಿಂದಿನ ಕೊಲೆ ಈ ಕೊಲೆಗೆ ಪ್ರೇರಣೆಯಂತೆ ಕಂಡು ಬಂದಿದೆ ನೇಹಾ ಕೊಲೆ ಆದಂತೆ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಅಂಜಲಿಗೆ ಗಿರೀಶ ಬೆದರಿಕೆ ಹಾಕಿರೋದು ಇದಕ್ಕೆ ಪೂರಕವಾಗಿ ಕಂಡು ಬಂದಿದೆ ಒಟ್ನಲ್ಲಿ ಒನ್ ಸೈಡ್ ಲವ್ ಗೆ ಓಕೆ ಮರ್ಡರ್ ಪನಿಶ್ಮೆಂಟ್ ಗಿಫ್ಟ್ ಪಕ್ಕ ಅನ್ನೋದು ಈ ಕೇಸ್ ಗೊತ್ತಾಗ್ತಾ ಇದೆ ಗಿರೀಶ್ ಹತ್ರ ಫೋನೇ ಇರಲಿಲ್ಲ ಗಿರೀಶ ಮಹಾರಾಷ್ಟ್ರ ಅಥವಾ ಗೋವಾಗೆ ಎಸ್ಕೇಪ್ ಆಗಿ ಒಂದೆರಡು ವರ್ಷ ಕಾಲ ತಲೆ ಮರೆಸಿಕೊಂಡು ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ನಂತೆ ಹೋಟೆಲ್ಗಳಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಅಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ಮಾಡ್ಕೊಳ್ಳೋದು ಅವನ ಹವ್ಯಾಸವಾಗಿತ್ತಂತೆ ಅಂಜಲಿ ಮತ್ತು ತನ್ನ ನಡುವೆ ಪ್ರೀತಿ ಇತ್ತು ಅಂತ ಅವನು ಹೇಳ್ತಾ ಇದ್ದಾನೆ ಅದನ್ನ ಕೂಡ ಪರಿಶೀಲಿಸಬೇಕು ಅಂತಾರೆ ಪೊಲೀಸ್ ಅಧಿಕಾರಿಗಳು ಮೊಬೈಲ್ ಅನ್ನ ಹೊಂದಿರದ ಕೊಲೆ ಆರೋಪಿ ಗಿರೀಶನನ್ನ ಪತ್ತೆ ಹಚ್ಚೋದು ಪೊಲೀಸರಿಗೆ ಮೊದಲು ಕಷ್ಟವಾಗಿತ್ತು ಆದ್ರೆ ಬರ್ಬರವಾಗಿ ಹತ್ಯೆ ಮಾಡಿದ್ದ ಆರೋಪಿ ಗಿರೀಶ್ ಸಾವಂತ್ ಆಯಾಸ್ ವಿಶ್ವನನ್ನ ಪೊಲೀಸರು ದಾವಣಗೆರೆಯಲ್ಲಿ ಬಂಧಿಸಿ ಹುಬ್ಬಳ್ಳಿಗೆ ಕರೆತಂದಿದ್ದಾರೆ ಅವನ ಬಂಧನ ಹೇಗೆ ಸಾಧ್ಯವಾಯಿತು ಅನ್ನೋದನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ವಿವರಿಸಿದ್ದಾರೆ ವಿಶ್ವಮಾನವ ಟ್ರೈನ್ ಈ ವಾಸ್ ಟ್ರಾವೆಲಿಂಗ್ ಟುವರ್ಡ್ಸ್ ಬೆಳಗಾಂ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಅವನತ್ರ ಮೊಬೈಲ್ ಆಗಿ ಆಗಲಿ ಬೇರೆ ಯಾವುದೂ ಎಕ್ವಿಪ್ಮೆಂಟ್ ಇರಲಿಲ್ಲ ಸೊ ಈಗ ಬರೀ ಅವನ ಸ್ಟೇಟ್ಮೆಂಟ್ ಮೇಲೆ ನಾವು ಏನು ನಂಬರ್ ಆಗೋದಿಲ್ಲ ಅವಳು ಬ್ಲಾಕ್ ಮಾಡಿದ್ಲು ಹುಡುಗಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಆಮೇಲೆ ನಂದು ಪ್ರೀತಿ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾನೆ ವಿಚ್ ಹ್ಯಾಸ್ ಟು ಬಿ ವೆರಿಫೈಡ್ ಇದು ಅವನ ವರ್ಷನ್ನು ಬಟ್ ನಾವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀವಿ ಅಂಜಲಿ ಗಿರೀಶನ ಫೋನ್ ಡೀಟೇಲ್ಸ್ ಏನ್ ಹೇಳತ್ತೆ ಕೊಲೆಯಾದ ಅಂಜಲಿ ಮತ್ತು ಆರೋಪಿ ಗಿರೀಶ್ ಪರಸ್ಪರ ದಿನಗಳ ಹಿಂದೆ ದೇವಸ್ಥಾನದಲ್ಲಿ ಮದುವೆ ಕೂಡ ಆಗಿದ್ರು ವಾರದ ಹಿಂದೆ ಗಿರೀಶನ ಬಳಿ ಅಂಜಲಿ ಎರಡ್ ಸಾವಿರ ರೂಪಾಯಿ ಕೇಳಿದ್ಲಂತೆ ಗಿರೀಶ್ ಒಂದು ಸಾವಿರ ರೂಪಾಯಿಯನ್ನ ಫೋನ್ ಪೇ ಕೂಡ ಮಾಡಿದ್ನಂತೆ ಆ ನಂತರ ಗಿರೀಶನ ನಂಬರ್ ಅನ್ನ ಅಂಜಲಿ ಬ್ಲಾಕ್ ಮಾಡಿಬಿಟ್ಟಿದ್ದಾಳೆ ಗಿರೀಶ ಎಷ್ಟೇ ಬಾರಿ ಕಾಲ್ ಮಾಡಿದ್ರೂ ಕೂಡ ಅಂಜಲಿ ರಿಸೀವ್ ಮಾಡಿರಲಿಲ್ಲ ದುಡ್ಡು ಪಡೆದು ನಂಬರ್ ಬ್ಲಾಕ್ ಮಾಡಿದ್ದರಿಂದ ಸಿಟ್ಟಿಗೆದ್ದ ಗಿರೀಶ ಯುವತಿಯ ಮನೆಗೆ ಬಂದು ಈ ಕೃತ್ಯವನ್ನ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ ಈ ಸ್ಟೋರಿ ಟ್ವಿಸ್ಟ್ ಮಾತ್ರ ಮೈ ಜುಮ್ ಅನ್ನೋ ಹಾಗಿತ್ತು ವಯಸ್ಸಿನ ರಕ್ತದ ಬಿಸಿಗೆ ಬದುಕಿ ಬಾಳಬೇಕಾಗಿದ್ದ ಅಂಜಲಿ ಬಾಳು ಅಂತ್ಯ ಕಂಡಿತ್ತು ಈ ಕೊಲೆಗೆ ಕಾರಣ ಕುರುಡು ಪ್ರೇಮವು ಬಡತನದ ಹಣದ ದಾಹವೋ ಅಥವಾ ಪೊಲೀಸರ ನಿರ್ಲಕ್ಷ್ಯದ ಕ್ರೌರ್ಯವೋ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಕೋಪದ ಕೈಲಿ ಬುದ್ಧಿ ಕೊಟ್ಟು ಪೆನ್ ಹಿಡ್ಕೊಳ್ಳೋ ವಯಸ್ಸಲ್ಲಿ ಬ್ಲೇಡ್ ಹಿಡ್ಕೊಂಡ್ರೆ ಜೈಲಲ್ಲಿ ಕಂಬಿ ಇಣಿಸಬೇಕಾಗತ್ತೆ ಬಿ ಕೇರ್ಫುಲ್